1 second, sir. ಸ್ವಲ್ಪ ಜೋರ್ ಇದ್ದಾಗಿದೆ ಜೋರ್ ಇದೆ ಸರ್ ಸರ್ ಈಗ ಬಸವನಗೌಡ ಪಾಟೀಲ್ ಎತ್ತಾಳವರು ಮತ್ತೆ ಹೇಳಿದರೆ ಜನವರಿ 15 ಒಳಗಡೆ ಮಹತ್ವದ ಬದಲಾವಣೆ ಆಗುತ್ತೆ ರಾಜ್ಯ ಬಿಜೆಪಿಲಿ ಅನ್ನೋ ಮಾತನ್ನ ಇವತ್ತು ಹೇಳಿದ್ರು ಪದೇ ಪದೇ ಹೇಳ್ತಿದ್ದಾರೆ ಸರ್ ಇದೇ ಮಾತು ನೋಡಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಯಾವುದನ್ನು ಎಲ್ಲಿ ಹೇಳಬೇಕಾ ಅಲ್ಲಿ ಹೇಳಿದ್ರೆ ಮಾತ್ರ ಅದಕ್ಕೆ ನಿಜವಾದ ಅರ್ಥನ ಬರ್ತದೆ ಗೌರವ ಅಂತ ಬಸವನಗೌಡ ಪಾಟೀಲ್ ಎತ್ತಿನಲ್ಲಿ ಯಾರು ಅವರೇನು ನಮ್ಮ ಪಾರ್ಟಿಯ ನ್ಯಾಷನಲ್ ಲೀಡರ್ ಅಲ್ಲ ನಮ್ಮ ಕರ್ನಾಟಕದ ಯಾವುದೋ ಪಾರ್ಟಿಯಲ್ಲಿ ಅಧ್ಯಕ್ಷರು ಮತ್ತೊಂದು ಅಲ್ಲ ಅಥವಾ ಯಾವುದಾದ್ರು ಒಂದು ರೀತಿಯಲ್ಲಿ ಹೇಳಲಿಕ್ಕಿರುವಂಥ ಸ್ಥಾನಮಾನದಲ್ಲಿರೋ ಆರ್ಡಿನರಿ ಶಾಸಕ ಆದ ಕಾರಣ ದಿನನಿತ್ಯ ಒಟ್ಟು ಮಾಧ್ಯಮಕ್ಕೆ ಹೋಗೋದು ಒಟ್ಟು ಏನೋ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವ್ರು ಏನಾದರೂ ಹೇಳೋದಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ರಾಷ್ಟ್ರೀಯ ಲೀಡರ್ಗಳ ಜೊತೆ ಹೋಗಬೇಕು ಅಲ್ಲಿ ಮಾತಾಡಬೇಕು ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಇದ್ದಾರೆ ಅವರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕು ಎಲ್ಲೋ ಬಂದು ಬೀದಿಯಲ್ಲೆಲ್ಲ ಮಾತಾಡುವಂಥದ್ದು ಖಂಡಿತವಾಗಿಯೂ ಅವರ ಭವಿಷ್ಯದ ಬಗ್ಗೆ ಖಂಡಿತವಾಗಿ ಅದು ಒಳ್ಳೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಪಕ್ಷ ಬಿಜೆಪಿ ಯಾಕೆ ಅವ್ರು ಬಾಯಿ ಮುಚ್ಚಿಸ್ತಾ ಇಲ್ಲ ಅನ್ನುವಂಥ ಸರ್ ಪದೇ ಪದೇ ಇದೇ ರೀತಿ ನೋಡಿ ಕೆಲವನ್ನ ಅವರವರೇ ಅರ್ಥ ಮಾಡಿಕೊಡ್ಬೇಕು ಕೆಲವರಿಗೆ ಒಂದು ಸಮಯ ಸಂದರ್ಭಗಳು ಬರ್ತದೆ ನನಗನ್ನಿಸ್ತದೆ ಅವರ ಇತ್ತೀಚಿನ ದಿನದಲ್ಲಿ ಅವರ ನಡವಳಿಕೆಗಳು ಮತ್ತೊಂದು ತನ್ನ ಅಸ್ತಿತ್ವವನ್ನು ನಾನೆಲ್ಲ ಕಳ್ಕೊಳ್ತೇನೆ ಅಂತ ಹೇಳೋದಕ್ಕೆ ಬೇಕಾಗಿ ಆ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಮಾತಾಡುವಂಥ ಧಾಟಿಯಲ್ಲಿ ಅವರು ಮಾತಾಡ್ತಾರೆ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ನೋಡಿ ಇವತ್ತು ಪ್ರಧಾನಮಂತ್ರಿಯವರು ಇನ್ ಡಿಟೇಲ್ ಯಾರು ಸಣ್ಣ ರೈತರಿಂದ ಹಿಡಿದು ಬಾಕಿಯವರಿಂದ ಹಿಡಿದು ಎಲ್ಲವರ ಜೊತೆ ಮಾತಾಡಿಕೊಂಡು ಎಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿಯವರ ಸುಶಾಸನ ಅಂತ ಹೇಳುವಂಥದ್ದೇನು ಆ ಸುಶಾಸನವನ್ನು ಇವತ್ತು ಸಾರ್ವಜನಿಕರ ಮುಖಾಂತರ ಇವತ್ತು ಅವರು ತಲುಪಿಸಿದ್ದಾರೆ ಯಾಕೆಂದರೆ ರೈತರು ಮತ್ತೊಬ್ಬರು ಎಲ್ಲೋ ಒಂದು ರಾಜಕಾರಣವನ್ನೇ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಬದಲು ರಾಜಕಾರಣದಿಂದ ಮೇಲೆ ನಿಂತು ಜನಪರ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಇವತ್ತು ಪ್ರಧಾನಮಂತ್ರಿಯವರು ಕೊಟ್ಟಂಥ ಉತ್ತರ ಅತ್ಯಂತ ಸಮಂಜಸ ಆಗಿದೆ ಈಗ ನೈಟ್ ಕರ್ಫ್ಯೂ ಇಲ್ಲ ಅಂತ ಆದ್ಮೇಲೆ ಈಗ ನಾವು ಸರ್ ಈಗ ನಿಮ್ಮ ಪ್ರಕಾರ ಸರ್ ಸರ್ ನಿಮ್ಮ ಪ್ರಕಾರ ಜನವರಿ 31 ಸಾರಿ ಡಿಸೆಂಬರ್ 31 ರಾತ್ರಿ ಬೇಡವಾ ಕರ್ಫ್ಯೂ ಬೇಡವಾ ಅಂತ ಯಾಕಂದ್ರೆ ಎಲ್ಲಾ ಜನರು ಸೇರ್ತಾರೆ ಒಟ್ಟಾಗಿ ಇವತ್ತು ಭಾರಿ ಸ್ಪಷ್ಟ ಸಂದೇಶವನ್ನು ಕೊಡಲಾಗಿದೆ ಏನು ಅಂತ ಹೇಳಿದ್ರೆ ನಾನು ಯಾವ ಜವಾಬ್ದಾರಿಯಿಂದ ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅದನ್ನು ನೀವು ಮಾಡು ಅಂತ ಹೇಳುವಂಥ ರೀತಿಯಲ್ಲಿ ಜನರಿಗೆ ಸಂದೇಶ ಕೊಡಲಾಗಿದೆ ಎಸ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜೀವನ ನೋಡ್ಕೊಳ್ಬೇಕು ಎಲ್ಲರ ಜೀವನವನ್ನು ಕೂಡ ನೋಡ್ಕೊಳ್ಬೇಕು ಅಂತೇಳಿ ನನ್ನ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆಯದು.